ಇನ್ನು ಮುಂದಿನ ಕ್ಷೇತ್ರ ಚನ್ನಪಾಟ್ನ ಚಂದಪಾಟ್ನದಲ್ಲಿ ಬಿಜೆಪಿ ಯೋಗೀಶ್ವರು ಜೆಡಿಎಸ್ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಗೊತ್ತಿಲ್ಲ ಯಾರಾಗ್ತಾರೆ ಅಂತ ಪ್ರಸಂದ್ ಗೌಡ ಸೇರ್ಕೊಂಡ್ ನಿಲ್ತಾರೆ ಚಂದ್ರ ನೋಡ್ಬೇಕು ಯಾರಿಂದ ಆಗ್ತದೆ ಪ್ರಸಂದ್ ಗೌಡ ಕೇಳಿ ಬರ್ತಿದೆ ಒಂದು ಕಾಂಗ್ರೆಸ್ ಟಫ್ ಕ್ಯಾಂಡಿಡೇಟ್ ಇಲ್ಲ ಅಲ್ಲಿ ಸದ್ಯಕ್ಕೆ ಇಲ್ಲಿ ಫೈಟ್ ಬಿಟ್ವೀನ್ ಯೋಗೀಶ್ವರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಕನಕಪುರ ಕನಕಪುರದಲ್ಲಿ ಒಂದು ಲಕ್ಷ ಲೀಡರ್ ಅಟ್ ಲೀಸ್ಟ್ ಚನ್ಪಟ್ನ ಒಂದ್ ಐವತ್ ಸಾವಿರ ಉಳಿದ ಕಾಂಗ್ರೆಸ್ ಶಾಸಕರು ಕೆಪಿಸಿಸಿ ಅಧ್ಯಕ್ಷರೇ ನೀವು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟನ್ನ ಗೆಲ್ಲಿಸಿಕೊಂಡಿದ್ದೀರಿ ಹೇಳಿ ನಾಲ್ಕು ಕ್ಷೇತ್ರ ಬರುತ್ತೆ ಆ ಮಾತು ಮರ್ಯಾದಿ ಗಾರ ಹಾಕಬೇಕು ಒಳ್ಳೆ ಇಲ್ಲಿ ಆ ಮಾತುಗಾರ ಡಿ ಕೆ ಶಿವಕುಮಾರ್ ಬಂದು ಚನ್ಪಟ ನಿಂತ್ಕೋಬೇಕು ಡಿ ಕೆ ಶಿವಕುಮಾರ್ ಇದು ಮದ ಗಜಗಳ ಕಾಳಗ ಡಿ ಕೆ ಶಿವಕುಮಾರ್ ನಾಳೆ ಅವ್ರಿಗೆ ಅಂತ ಸವಾಲ್ ಇದೆ ರಾಯ್ ಸ್ವಾಮಿ ಎಷ್ಟ್ ಕೆಲ್ಸಯ ಮಂಡ್ಯದಲ್ಲಿ ಗಣೇಶ್ವರ ಮಾಸ್ನ ಎಷ್ಟ್ ಕೆಲ್ಸಿದ್ರಯ್ಯ ರಾಮಲಿಂಗಾರೆಡ್ಡಿ ಎಷ್ಟ್ ಗೆಲ್ಸಿದ್ರಯ್ಯ ಅಂತ ಕೇಳಬೇಕು ಅಂದ್ರೆ ರಾಮನಗರದಲ್ಲಿ ನಾನ್ ಯಾರು ಕರ್ಕಂಬಂದ ನೋಡ್ಬೇಕು ಹಿಂಗೆ ಹ್ಮ್ ಹಿಂಗ ಹಿಂಗ್ ತಿರ್ಗ್ಬೇಕಾಯ್ತದೆ ಆಗಲ್ವೇ ಆಗಲ್ವ ಮುಗಿತಾಕತೆ ಇಲ್ಲ ಏನಕ್ಕ ರಾಮನಗರ ಮಾಗಡಿನ ಅಲ್ಲೂ ಸದ್ಯಕ್ಕಿಲ್ವಾ ರಾಮನಗರ ಕಾಂಗ್ರೆಸ್ ಶಾಸಕರ ಎಷ್ಟ್ ಜನ ಹ್ಮ್ ಯಾರಿಲ್ಲ ಒಬ್ರೆ ಡಿಕೆ ಹೋಗ್ಬಿಡುತ್ತೆ ಮರ್ಯಾದೆ ಹೋಗುತ್ತೆ ಆ ಮರ್ಯಾದಿ ಪ್ರಶ್ನೆಗಾರ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣಿಕ್ ಒಳ್ಳೆ ಸ್ಪರ್ಧೆ ಹಾಕ್ಬೇಕು ಒಳ್ಳೆ ರಾಮನಗರ ಮಗಡಿ ಗೆಲ್ಸ್ಕೋಬೇಕು ಮಗ್ಡಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರೋ ಸೆಕೆಂಡರಿ ಕಾಂಗ್ರೆಸ್ ಪಾರ್ಟಿ ಡಿ ಕೆ ಶಿವಕುಮಾರ್ ಮುಂದೆನೆ ಅಟ್ ಅಟ್ಲೀಸ್ಟ್ ಅವ್ರ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಮೂರ್ನಾರ ಗೆಲ್ಸ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಒಂದ್ ಬೆಲೆ ಓಕೆ ನಾವು ನಾವ್ ಯಾಕೆ ಅವ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದೀವಿ ಅಂತ ಬರ್ಲಿ ಅಂತ ಈಗ ಎಚ್ ಡಿ ಕುಮಾರಸ್ವಾಮಿ ಸಿಪಿ ಯೋಗೇಶ್ವರ್ ನಡುವಿನ ಕಾಳಗ ಕಳೆದ ಮೊದಲ ಸರ್ವೆಯಲ್ಲಿ ಯೋಗೇಶ್ವರ್ ಮುನ್ನಡೆ ಇದ್ರು ಅಕ್ಟೋಬರ್ ಅಲ್ಲಿ ನವೆಂಬರ್ ಡಿಸೆಂಬರ್ ಜನ್ವರಿಯಲ್ಲಿ ಕುಮಾರಸ್ವಾಮಿ ಫೆಬ್ರವರಿ ಒಂದನೇ ತಾರೀಕಿಂದ ಯೋಗೇಶ್ವರ್ ಪಾದಯಾತ್ರೆ ಪಾದಯಾತ್ರೆ ಮೇಲೆ ಅಲಿತಾವ್ರೆ ಮನೆ 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 ಓಡಾಡ್ತಾವ್ರೆ ಟ್ರೆಂಡ್ ಸೆಟ್ ಆಗ್ತಾ ಇದೆ ಗೊತ್ತು ಅವ್ರಿಗೆ ಚನ್ನಪಟ್ಟಣದ ಅಲ್ಪಸಂಖ್ಯಾತರು ನಮ್ಗೆ ಓಟ್ ಹಾಕಲ್ಲ ನಮ್ಗೆ ಅವ್ರ ಓಟ್ ಹಾಕಲ್ಲ ಅವ್ರ ಅಪ್ರಾಣ ನಮ್ಗೆ ಹಾಕಲ್ಲ ಅವರು ಹಾಗಾಗಿ ಗ್ರಾಮೀಣ ಭಾಗದ ಜನ ಕನ್ವರ್ಟ್ ಆಗ್ತಾರೆ ಯಾಕಂದ್ರೆ ಅವರು ಹೊಲ ಮರ ತಾನೇ ಹಸರಾಗಿರೋದು ಹೌದು ದೇವೇಗೌಡರು ಬ್ಯಾರೇಜ್ ಕಟ್ಟಿರಬಹುದು ನೀರ್ ಲಿಫ್ಟ್ ಇರಿಗೇಷನ್ ಮಾಡಿ ತಂದಿದ್ ನಾನ್ ತಾನೆ ಆ ನೀರ್ ತಂದಕ್ಕೆ ತಾನೇ ಹೊಲದಲ್ಲಿ ಬೆಳೆ ಬೆಳಿತಾ ಇರೋದು ಮರ ಹಸ್ರಾಗಿರೋದು ವ್ಯಾಪಾರ ವ್ಯವಹಾರ ನಡೀತಾ ಇರೋದು ಅದು ಹಳ್ಳಿಯವ್ರಿಗೆ ಅರ್ಥ ಆಗತ್ತೆ ಅಂತ ಮನುಷ್ಯ ಹಳ್ಳಿ ಮೇಲೆ ಹೋಯ್ತಾ ಇದೆ ಆಯ್ತಾ ಬತ್ತು ಒಂದ್ ತಿಂಗಳ ಮಾರ್ಚ್ ಎಂಡ್ ಮುಗೀತದೆ ಈಗ ಮೋದಿ ಬೇರೆ ರೋಡ್ ಶೋ ಐತೆ ಮಾರ್ಚ್ ಅನ್ನೊಂದು ಹ್ಮ್ ಮಾರ್ಚ್ ಅನ್ನೊಂದು ರೋಡ್ ಶೋ ಬೇರೆ ಇದೆ ಯೋಗೇಶ್ವರ್ ಯೋಗೇಶ್ವರ್ ಹಠ ಮೆಚ್ಬೇಕು ನಾನು ಯೋಗೇಶ್ವರ್ ಒಂದ್ ಹಠ ಗೆದ್ರೆ ಕುಮಾರ್ ಸ್ವಾಮಿ ಮೇಲೆ ಅಂತ ಈ ಹಠ ಬರ್ಬೇಕು ಡಿ ಕೆ ಶಿವಕುಮಾರ್ ಯಾವ್ದಾರ ವಿರೋಧಿಗಳೇ ಇರಬಾರ್ದು ಅಂತ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಈಗ ಇಡೀ ರಾಜ್ಯದ ಟೂರ್ ಮಾಡಿದಾರೆ ಪಂಚರತ್ನ ಯಾತ್ರೆ ಅವ್ರ ಏನು ಹಗಲು ರಾತ್ರಿ ಎಲ್ಲ ಫುಲ್ ಹೆಂಗಾದ್ರೂ ಮಾಡಿ ಪಕ್ಷನ ಗೆಲ್ಲಿಸ್ಬೇಕು ಅಧಿಕಾರಕ್ಕೆ ಬರಬೇಕು ಅಂತ ಸೊ ಚನ್ನಪಟ್ಟಣದಲ್ಲಿ ಓಡಾಡ್ಬೇಕಲ್ಲ ಇನ್ ಸ್ವಲ್ಪ ಹಾಗಾದ್ರೆ ಮೊದಲು ಲಾಸ್ಟ್ ಟೈಮ್ ಸರ್ವೆ ಅಕ್ಟೋಬರ್ ಕುಮಾರ್ ಸ್ವಾಮಿ ಎರಡರ ಓಡಾಡೋ ಸಾಕು ಚೇಂಜ್ ಆಗುತ್ತೆ ಅಂತ ಯೋಗೇಶ್ವರು ರ್ಯಾಲಿ ಮಾಡ್ತಾ ಇಲ್ಲ ಹ್ಮ್ ಮನವನ್ನ ಮುಟ್ತವ್ರೆ ಸ್ಟ್ರಾಟಜಿ ಮಾನಸಿಕವಾಗಿ ಅಯ್ಯೋ ಪಾಪ ಮನೆ ತಗೊಂಡ್ಬಂದವನು ಯೋಗೇಶ್ ಅಣ್ಣ ಹ್ಮ್ ಕುಮಾರಸ್ವಾಮಿ ಕಡೆಗಳ ಟೈಮ್ ಇಲ್ಲ ಎರಡು ದಿನ ಹಿಂಗ ರ್ಯಾಲಿ ಮಾಡೋರು ಆಗಲ್ಲ ಏ ಕುಮಾರಣ್ಣ ಬಂದಪ್ಪ ಹಿಂಗೆ ಎರಡು ಸರ್ ಹಿಂಗ್ ಹೋಗ್ಬಿಟ್ರು ಬಟ್ ಕುಮಾರಸ್ವಾಮಿ ಆ ತರ ಮಾಡಕ್ ಆಗಲ್ಲ ಚನ್ನಪಟ್ಟಣಕ್ಕೆ ಅದೇ ಇಲ್ಲಿ ಇಲ್ಲಿರೋದೇನು ಅಂದ್ರೆ ಎರಡ್ ಸರ್ ರ್ಯಾಲಿ ಮಾಡಿದ್ರೆ ಚೇಂಜ್ ಆಗ್ಬಿಡುತ್ತೆ ಆಗಲ್ಲ ಮನೆ ಬಾಗ್ಲಿಗೆ ಹೋಯ್ತಾ ಇರೋದು ಯೋಗೇಶ್ವರ್ ಸ್ಟ್ರಾಟಜಿ ಇದೆಯಲ್ಲ ಇದು ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಹಂಗೆ ಮಾಡಿರಂತೆ ಫಸ್ಟ್ ಟಿವಿ ಗುರ್ತಲ್ಲಿ ಗೆದ್ದಾಗ ಆ ಸ್ಟ್ರಾಟಜಿ ಇದು ಇದು ತೊಡಕಾಗಬಹುದು ಹ್ಮ್ ಯಾವ ಮಟ್ಟಕ್ಕಿದೆ ಈಗ ಅಂದ್ರೆ ಇದೇ ಟ್ರೆಂಡ್ ಮುಂದುವರೆದ್ರೆ ಯೋಗೇಶ್ವರ್ ಇದೇ ಸ್ಟ್ರಾಟಜಿನ ಕಂಪ್ಲೀಟ್ ಮಾಡಿದ್ರೆ ಮಾರ್ಚ್ ಎಂಡ್ಗೆ ಪ್ರತಿ ಹಳ್ಳಿ ಡೆಫಿನೆಟ್ಲಿ ಗೇನ್ ಒಂದಷ್ಟು ಬಟ್ ಕುಮಾರ್ ಸ್ವಾಮಿ ಅವರ ಆದಿ ಏನೋ ಈಸಿ ತರ ಕಾಣ್ತಾ ಇಲ್ಲ ಏನಾರ ಮುಸಲ್ಮಾನರು ತಳಪ್ಪ ಬಿಜೆಪಿಯಿಂದ ಯೋಗೇಶ್ವರ್ ಗೆದ್ದು ಆತಂಕದಲ್ಲಿ ಆತಂಕದಲ್ಲಿ ಓದಿದ್ದು ಒಂದಷ್ಟು ಜನ ಕುಮಾರ್ ಕುಮಾರಸ್ವಾಮಿ ಓಟ್ ಹಾಕಿದ್ರೆ ಏನ್ ಮೂವತ್ ಮೂರು ಸಾವಿರ ಓಟ್ ಬಂದಿತ್ತಲ್ಲ ಕಾಂಗ್ರೆಸ್ ಒಂದ್ ಹತ್ತೈದು ಸಾವಿರ ಬರುತ್ತಾ ಏನ್ ಹದಿನೈದು ಸಾವಿರ ಕುಮಾರ್ ಕಾಂಗ್ರೆಸ್ ಲಾಸ್ಟ್ ಈಗ ಯಾರು ಸ್ಟ್ರಾಂಗ್ ಅಭ್ಯರ್ಥಿ ಹಾಕಿಲ್ಲಪ್ಪ ಚನ್ನಪಟ್ಟಣದಲ್ಲಿ ತುಂಬಾ ಕಡಿಮೆ ಬಂತು ಕಾಂಗ್ರೆಸ್ಗೆ ಯಾರು ಬರ್ಬೋದು ಬಂತು ಅಂದ್ರೆ ಒಂದ್ ಹತ್ ಸಾವಿರ ಅನ್ಕೊಳ್ಳಿ ಮ್ಯಾಕ್ಸಿಮಮ್ ಮರ್ಯಾದಿ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಅವ್ರಿಗೆ ಮರ್ಯಾದಿ ಪ್ರಶ್ನೆ ಅದು ಡಿ ಕೆ ಸುರೇಶ್ ಈಗ ಅವ್ರಿಗೆ ಗೊತ್ತು ಅಲ್ಲಿ ಕಾಂಗ್ರೆಸ್ ಗೆಲ್ಲಲ್ಲ ಈಗ ಯಾರು ಸೊ ಯಾರು ತುಂಬಾ ಪ್ರಬಲರು ಬರಲ್ಲ ಅದಕ್ಕೆ ಯಾಕಪ್ಪ ಹೋಗ್ತಾ ದುಡ್ಡು ಖರ್ಚು ಮಾಡ್ಕೊಳ್ಳೋದು ಸೋಲೋದಕ್ಕೆ ಅಂತ ಇರಬಹುದು ಒಂದ್ ಹತ್ತು ಸಾವಿರ ಓಟ್ ಅನ್ಕೊಳ್ಳಿ ಕಾಂಗ್ರೆಸ್ ಅವಾಗ ಕುಮಾರ್ ಪಾಸಿಟಿವ್ ಆಗಲ್ವಾ ಇಪ್ಪತ್ ಸಾವಿರದಲ್ಲಿ ಕುರುಬ ಯೋಗೇಶ್ವರ್ಗೆ ಯೋಗೇಶ್ವರ ಇನ್ನು ಉಳಿದವ ಯಾರು ಮುಸಲ್ಮಾನರು ಓಟ್ ಅವಲ್ಲ ಅವು ಕುಮಾರಸ್ವಾಮಿ ಕಡೆ ಹೋಗ್ತವೆ ಈಗ ಲಾಸ್ಟ್ ಟೈಮು ಯೋಗೇಶ್ವರ್ ಗಾಂಚಲ್ಲಿ ಮಾಡ್ಕೊಂಡು ಸೋತಿರೋದು ಅಲ್ಲೇನು ಗೆದ್ದು ಗೆದ್ ಬಿಡ್ತೀನಿ ಓಟ್ ಆಗ್ತಾರ ಬಿಡೆಯಾ ಅಂತ ಅವ್ರ ಪಾರ್ಟಿ ಅವ್ರನ್ನ ಕೆರೆ ಅಂತಿರ್ಲಿಲ್ಲ ಅಂದ್ರೆ ಯಾರನಾ ಈ ಗುದ್ಕೆ ಅವರ ಆಪ್ತರ ಬಳಗನ ಅಂತ ಈಗ ಎಲ್ರು ಅಣ್ಣ ತಮ್ಮ ಕೆಲಸ ಮಾಡಿ ಸುಭಿಕ್ಷವಾಗಿ ಏನು ಸ್ವಾಮಿ ಮಾಡಿಲ್ಲ ಅದನ್ನೆಲ್ಲಾನು ಯೋಗೇಶ್ವರ್ ಮಾಡ್ಕೊಂಡವ್ರೀಗ ಕ್ಯಾಚ್ ಹಾಕದ್ರಲ್ಲ ಒಂದಷ್ಟು ಚೆನ್ನಾಗಿ ಜೆಡಿಎಸ್ ಅವ್ರನ್ನ ಇವೆಲ್ಲ ಮಾಡ್ ಹತ್ತತ್ರ ಬಂದವರೇ ಈ ಸಾರಿ ಚನ್ನಪಟ್ಟಣದಲ್ಲಿ ಗೆಲುವು ಮತ್ತೆ ಸೋಲು ಹತ್ತರಿಂದ ಹದ್ನೈದ್ ಸಾವಿರ ದಾಟಲ್ಲ ಯಾರೇ ಆದ್ರೂ ಯಾರೇ ಆದ್ರೂ ಇಂಥವ್ರೇ ಗೆಲ್ತಾರೆ ಏನಿಲ್ಲ ಬಟ್ ಈ ಕ್ಷಣಕ್ಕೆ ಏನು ಅಂದ್ರೆ ಈಗ ಶುರು ಮಾಡವ್ರೆ ಇದು ಲಾಜಿಕ್ ನೋಡ್ಬೇಕು ಇದಕ್ಕೆ ಕುಮಾರಣ್ಣವ್ರು ಪ್ರತ್ಯುತ್ತರ ಏನ್ ನೋಡ್ಬೇಕು ಅವ್ರ ಒಂದ್ ಹತ್ತು ದಿನ ಗ್ರಾಮ ವಾಸ್ತವ್ಯ ಮಾಡ್ಬಿಟ್ರೆ ಚನ್ನಪಟ್ಟಣದಲ್ಲಿ ಐದ್ ದಿನ ಮಾಡ್ಬಿಟ್ಟು ಅನ್ಸುತ್ತೆ ಫೋಕಸ್ ಬರ್ಬೋದು ಅವ್ರಿಗೆ ಅವ್ರ ಏನಾರ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಅಂದ್ರೆ ಇವ್ರು ಪ್ರತಿ ಊರ್ಗ್ ಹೋಗ್ಲೇಬೇಕಾಗತ್ತೆ ಕುಮಾರಸ್ವಾಮಿ ಯೋಗೇಶ್ವರ್ ಹೆಂಗೆ ಪ್ರತಿ ಊರ್ಗ್ ಹೋಗಿ ಪ್ರಚಾರ ಮಾಡಿದ್ರು ಆಮೇಲೆ ನೋಡಿ ಗೊತ್ತಿರೋ ಅವೇನ್ ತಿಳ್ಕೊಳ್ಳಿ ಕುಮಾರಣ್ಣ ಹತ್ತೂರ್ಗು ಹೋಗ್ಬೇಕು ಐದೂರ್ಗ ಹೋಗ್ಬಿಟ್ಟು ಗಾಡಿ ಟೈಮ್ ಊರು ಓಟ್ ಹಾಕಲ್ಲ ಕುಮಾರಣ್ಣ ಅವ್ರ ನೀವೇನು ಸಾಮಾನ್ಯ ಕಬಡ್ಡಿ ಜನ ಮನೆಗೂ ಬರ್ಲಿ ಕಾಫಿನೂ ಕೊಡ್ಲಿ ಊಟನ ಮಾಡ್ಲಿ ಮಲ್ಕಳ್ಳಿ ನಿದ್ದೆ ಮಾಡ್ಲಿ ಅಂತ ಕೇಳ್ತಾರೆ ಕಾರ್ಯಕರ್ತ ಹಂಗೇನಿಲ್ಲ ಬಟ್ ಯೋಗೇಶ್ವರ್ ಈ ಗ್ರಾಮ ಸ್ಟ್ರಾಟಜಿ ಇದೆಯಲ್ಲ ಅದು ಕೌಂಟರ್ ಸ್ಟ್ರಾಟಜಿ ಏನು ಅಂತಂದ್ರೆ ಕನಿಷ್ಠ ಒಂದು ದಿನ ಪ್ರಚಾರ ಮಾಡಲೇಬೇಕು ಗಟ್ಟಿಯಾಗಿ ಚನ್ನಪಟ್ಟಣ ಇಲ್ಲ ಅಂತಂದ್ರೆ ರಿಸಲ್ಟ್ ವ್ಯತ್ಯಾಸ ಆಗ್ಬಹುದು ಬಟ್ ಸದ್ಯಕ್ಕೆ ಕರ್ನಾಟಕ ಸರ್ವೆಯಲ್ಲಿ ಜೆಡಿಎಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಮಾರ್ಚ್ ಎಂಡಿಂಗ್ ಮುಗಿತದಲ್ಲ ಈ ಎರಡು ತಿಂಗಳ ಗ್ರಾಮ ಯಾತ್ರೆ ಇದೆಯಲ್ಲ ಗ್ರಾಮ ವಾಸ್ತವ ಮಾಡ್ತವ್ರೆ ಇವರು ಈಗ ಇವರು ಹೆಚ್ಚು ಕಮ್ಮಿ ಒಂದು ಏನೋ ವಾಸ್ತವ್ಯ ಮಾಡಬಹುದು ನ ಬ್ರೇಕ್ ಮಾಡಬೇಕು ಅಂದ್ರೆ ಅಟ್ ಲೀಸ್ಟ್ ಟೆನ್ ಡೇಸ್ ಗ್ರಾಮ ವಾಸ್ತವ್ಯ ಮಾಡಬೇಕಾಗತ್ತೆ ಚನ್ನಪಟ್ಟಣ ಎಂಟರಿಂದ ಹತ್ತಿನ ಗ್ರಾಮ ವಾಸ್ತವ್ಯ ಮಾಡಲೇಬೇಕು ಟಫ್ ಇದೆ ಟಫ್ ಇದೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ನ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಸೊನ್ನೆ ಕಾಂಗ್ರೆಸ್ ಒಂದು ಅದು ಕನಕಪುರ ಮಾತ್ರ ಜೆಡಿಎಸ್ ಮೂರು ಮಾಗಡಿ ರಾಮನಗರ ಹಾಗೆ ಚನ್ನಪಟ್ಟಣ ಡಿ ಕೆ ಶಿವಕುಮಾರ್ ಅವ್ರಿಗೆ ಪ್ರತಿಷ್ಠೆಯ ಪ್ರಶ್ನೆ ತನ್ನ ಪ್ರೆಸ್ಟೀಜ್ನ ಪ್ರಶ್ನೆ ಗೆಲ್ಸ್ಕೋಬೇಕು ನಾಳೆ ಎಂ ಪಿ ಪಾಟೀಲ್ ಕೇಳ್ತಾರೆ ಶಿವಕುಮಾರ್ ಅಣ್ಣ ಎಷ್ಟು ಗೆಲ್ಸ ರಾಮನಗರದಲ್ಲಿ ಮಂಡ್ಯ ಮಂಡ್ಯ ಹಿಂದೆ ಆಯ್ತದೆ ಮಂಡ್ಯಗೂ ಡಿ ಕೆ ಶಿವಕುಮಾರ್ಗೂ ಸಂಬಂಧ ಇಲ್ಲ ಹೋದ ಕಡೆ ಎಲ್ಲ ಮನೆ ಮಗ ನಮ್ಗೆ ಮಂಡ್ಯದ ಮಂಡ್ಯ ಜನ ಹೆಂಗೇನು ಗೊತ್ತು ಅಂಬರೀಷ್ನ ಗೆಲ್ಸ ಕಳ್ಸೋ ರಾಮನಗರದಲ್ಲಿ ಅವತ್ತು ಮಂಡ್ಯದವ್ರ ಗೆಲ್ಸ್ಕೊಂಡ್ರು ಡಿ ಕೆ ಶಿವಕುಮಾರ್ ಯಾವತ್ತು ಮಂಡ್ಯದವ್ರು ಮನೆ ಮಗ ಅಂತ ಒಪ್ಪಲ್ಲ ಕನಕ್ ಪುರದವ್ ಮಂಡ್ಯದವ್ ಮನೆ ಮಗ ಅಂತ ಒಪ್ಪಲ್ಲ ನಿಖಿಲ್ನ ಸೋಲ್ಸಿಲ್ವಾ ಮಂಡ್ಯದವ್ರು ನಿಖಿಲ್ನ ಸೋಲ್ಸಿಲ್ಲ ಮಂಡ್ಯ ಜನ ಇದಾರಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ